ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮನೆ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ನೋಡ್ಕೊಂಬರೋಣ. ಶಾಸಕ ಮುನಿರತ್ನ ಅವರನ್ನ ವಹಿಸಿಕೊಂಡು ಸಾಕಷ್ಟು ಜನ ಮಾತನಾಡಿದ್ದಾರೆ. ಆ ಲಿಸ್ಟ್ನಲ್ಲಿ ಮೊದಲಿದ್ದವರೇ ಯತ್ನಾಳ್ರವರು. ಯಾರು ಮಿಮಿಕ್ರಿ ಆರ್ಟಿಸ್ಟು ಏನು ಹೇಳಿರ್ತಾರೆ ಬಿಡಿ, ಅವ್ರ ಕಡೆಯಿಂದ ಮಾಡಿಸಿರೋದು, ತನಿಖೆ ಆಗಬೇಕು ಅಂತ ಹೇಳಿದರು. ಇನ್ನು ಇದೇ ರೀತಿ ಸಾಕಷ್ಟು ಜನ ಬಿ ಜೆ ಪಿಗರು ಕೂಡ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಆರೋಪಗಳನ್ನು ಮಾಡ್ತಾ ಇದ್ರು. ಹೀಗಾಗಿ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತಹ ಮಾಜಿ ಸಂಸದ ಡಿ ಕೆ ಸುರೇಶ್ ರವರು, ಅವರನ್ನು ಸಮರ್ಥಿಸ್ಕೊಂಡ್ರೆ ಇನ್ನು ಇದಕ್ಕಿನ್ನ ದೊಡ್ಡ ದೌರ್ಭಾಗ್ಯ ಇನ್ನೇನಿದೆ ನಮ್ಮ ರಾಜ್ಯಕ್ಕೆ ಅನ್ನುವಂತಹ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಮಾತು ಹೇಳಿದ್ರು ನೋಡೋಣ. ಇದು ಬಹುಶಃ ನನ್ನ ಜೀವನದಲ್ಲಿ ನಾನು ಬಹಳ ಚಿಕ್ಕ ವಯಸ್ಸಿನಿಂದ ಬಹಳಷ್ಟು ಜನ ಎಲ್ಲ ಜಾತಿ ಧರ್ಮದವ್ರ ಜೊತೆ ಒಡನಾಡಿ ಕೆಲಸ ಮಾಡ್ಕೊಂಡು ಇಂಥ ಪದಗಳನ್ನ ನಾನು ಕೇಳೇ ಇಲ್ಲ. ಇಂಥ ಪದಗಳನ್ನ ಅದು ಕೇಳುವಂತದ್ದೇ ಇಲ್ಲ. ಅದನ್ನ ನೀವು ಸಮರ್ಥನೆ ಮಾಡ್ಕೋತೀವಿ ಅಂತ ಅಂದ್ರೆ ಅದಕ್ಕಿನ್ನ ದೌರ್ಭಾಗ್ಯ ಇನ್ನೇನಿದೆ? ಅವ್ರಿಗೆ ನಾಚಿಕೆ ಆಗ್ಬೇಕು, ಅವ್ರಿಗೆ ಹತ್ತಕ್ಕೋಸ್ಕರ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ಒಕ್ಕಲಿಗರು ಅಂದ್ಬಿಟ್ಟು ಹೆಣ್ಣು ಕುಲಕ್ಕೆ ಅಪಮಾನ ಮಾಡಿದ್ದಾರೆ. ಹೆಣ್ಣು ಕುಲಕ್ಕೆ ಅಪಮಾನ ಮಾಡುವಂತ ಒಂದು ಕೆಲಸ. ನನಗೊಂದು ಕತೆ ಹೇಳ್ತಾ ಇದ್ದೆ ಹಿನ್ನೆಲೆ ಮಾಧ್ಯಮದವ್ರನ್ನ ಯಾವ ರೀತಿಯಾಗಿ ಅವರು ಟಾರ್ಗೆಟ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ರು ಕಳೆದ ಒಂದು 20 ವರ್ಷಗಳ ಹಿಂದೆ ಅಂತ. ಸುಖ 20 ವರ್ಷಗಳ ಹಿಂದೆ ಯಾವ ರೀತಿಯಾಗಿ ಚಿಂತನೆ ಆಲೋಚನೆಗಳಿತ್ತು ಅಂತ ಹೇಳಿ ಯಾರೋ ಒಂದು ಕತೆ ಹೇಳಿ. ಬಹುಶಃ ಅವೆಲ್ಲವನ್ನು ಕೂಡ ಅವರು ಮೆಲ್ಕ್ ಹಾಕ್ಬೇಕು ಅಂತ ಹೇಳಿ ನಾನು ಭಾವಿಸ್ತೀನಿ. ಚರ್ಚೆ ಸೇರಿದಾಗ ಅವ್ರು ಸಭೆ ಕರೆದಿದ್ದಾರೆ, ಸಭೆ ಕರೆದಾಗ ಏನು ವಿಚಾರ ಕ್ಯಾಶುವಲ್ ಸಭೆ ಜೊತೆಗೆ ಸಮಾಜಕ್ಕಾದಂತ ಅಪಮಾನ ಇದು ಒಬ್ರಿಗಾಗಿರುವಂತ. ಶಾಸಕ ಮುನಿರತ್ನ ಅವರ ಪ್ರಕರಣ ತುಂಬಾ ಅಸಹ್ಯಕರವಾಗಿದೆ ಅಂತ ಮಾಜಿ ಸಂಸದ ಡಿ ಕೆ ಸುರೇಶ್ ರವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅವರು ಮಾಡಿದಂತಹ ಅವಾಂತರಗಳು ಒಂದೊಂದೇ ಆಚೆ ಬರ್ತಾ ಇದ್ದ ಹಾಗೆ ಇದ್ರ ಬಗ್ಗೆ ಮತ್ತೆ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಮಾತನಾಡಿದ್ದಾರೆ. ಇದೊಂದು ಅಸಹ್ಯಕರವಾದಂತಹ ಪ್ರಕರಣ ಅಂತ ನಿತಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಏನು ಹೇಳ್ತಾ ಇದ್ದಾರೆ ನೋಡೋಣ. ಬಹಳ ಮುಖ್ಯ ಅಂತ ಹೇಳಿ ನಾನು ಭಾವಿಸುತ್ತೇನೆ. ಕ್ರಿಮಿನಲ್ ವ್ಯಕ್ತಿಗಳ ಕೆಲವು ಕಡೆ ಕಾಂಗ್ರೆಸ್ ಬೆಳೆಸಿ ತಪ್ಪು ಮಾಡ್ತಾರೆ. ನಾನು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಅಂತ ಹೇಳಿ ಇದೊಂದು ಅಸಹ್ಯಕರವಾದಂತ ಒಂದು ಯಾವ ರೀತಿ ಪದ ಬಳಸಬೇಕು ಅಂತಾನು ಕೂಡ ನನಗೆ ಅರ್ಥ ಆಯ್ತು. ಕಾರಣ ಮಾಡಬೇಕಾ ಬಿಡಬೇಕಾ ಯಾತಕ್ಕೋಸ್ಕರ ಇದೆಲ್ಲ ಮಾಡಬೇಕು ಅಂತಲೂ ಕೂಡ ಚಿಂತನೆ ಬರುತ್ತೆ. ಯಾವ ಧೈರ್ಯದ ಮೇಲೆ ಮನೆಯಿಂದ ಆಚೆ ಹೋಗಬೇಕು? ನಾವು ಬೇರೆ ಬೇರೆ ರೀತಿ ಎಂಥವ್ರನ್ನ ಬೇಕಾದ್ರೆ ವಿರೋಧಿಗಳನ್ನ ಎದುರಿಸೋಣ. ಆದರೆ ಈ ಥರ ಚಿಂತನೆಗಳನ್ನು ಮಾಡ್ತಕ್ಕಂಥವ್ರ ಮಧ್ಯೆ ಕೆಲಸ ಮಾಡೋದು ಹೇಗೆ ಅನ್ನೋದು ಸಂಪೂರ್ಣ ನಿಜವಾಗ್ಲೂ ಹೇಳ್ತೀನಿ, ನಿಮ್ಗೆ ಮಾಹಿತಿ ಇಲ್ಲ. ರಾತ್ರಿ 10:00 ನಾನು ಟಿ ವಿ ನೋಡ್ತಾ ಇದ್ದಾಗ ದೂರು ದಾಖಲಾಗಿದೆ, ಟಿ ವಿನಲ್ಲಿ ವರದಿ ಬರ್ತಾ ಇದೆ. ಅದನ್ನು ಇವತ್ತು ನಾನು ವಿಚಾರ ತಿಳಿದೀನಿ, ಏನು ಸಂಪೂರ್ಣ ಮಾಹಿತಿ ಏನು ಅಂತ ಕೇಳ್ತೀನಿ. ಕೇಳ್ಬಿಟ್ಟು ಇಂಥ ಕ್ರಿಮಿನಲ್ ವ್ಯಕ್ತಿಗಳು ನಾನು ಯಾವತ್ತೂ ಕೂಡ ಒಳ್ಳೇದನ್ನ ಬಯಸೋಣ, ನಾನು ಯಾರಿಗೂ ಕೆಟ್ಟದನ್ನ ಬಯಸೋಣ. ಆದರೆ ಯಾರಿಗೂ ಎದುರುಕೊಳ್ಳುವಂಥ ಪರಿಸ್ಥಿತಿ ನನ್ನಾಗಿದೆ. ಎತ್ತದೇ ಸಂದರ್ಭ ಬಂದು ಯಾರಿಗೂ ಎದುರುಕೊಳ್ಳುವಂಥ ಪರಿಸ್ಥಿತಿ. ಆದರೆ ಇದು ನಾವು ಯಾವ ರೀತಿಯ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾ ಇದ್ದೀವಿ ಅನ್ನೋದೇ ಮುಖ್ಯ.
ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಭಾಗದಲ್ಲಿರುವಂತಹ ಕ್ಷೇತ್ರದ ಭಾಗದಲ್ಲಿರುವಂತಹ ಕಾರ್ಯಕರ್ತರನ್ನ ಅಥವಾ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಬದಲಾಯಿಸಬೇಕು ಅಂತ ಮಾಜಿ ಶಾಸಕ ಕುಡಚಿ ಅವರು ಆಗ್ರಹ ಪಡಿಸಿದ್ದಾರೆ. ಕಾಂಗ್ರೆಸ್ನವರ ಮೇಲೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಅಸಮಾಧಾನ ಎದ್ದು ಕಾಣ್ತಾ ಇತ್ತು ಅವರಲ್ಲಿ. ಬನ್ನಿ ಹಾಗಾದ್ರೆ ಯಾವ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಯಾರು ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕೇಳೋಣ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿದ್ದಂತ ಯಾರಿಗೆ ಕೊಡ್ಲಿರಿ? ನಾವು ನಮಗೆ ಬೇಕಂತ ನಾ ಎಂದೂ ಕೇಳಿಲ್ಲ, ಕೇಳು ಸಾಧ್ಯನೂ ಇಲ್ಲ. ಆದ್ರೆ ಇವು ತಮ್ಮ ರಾಜಕೀಯ ದೃಷ್ಟಿಯಿಂದ, ತಮ್ಮ ರಾಜಕೀಯ ಒಂದು ಈ ದೃಷ್ಟಿಯಿಂದ ಎಲ್ಲಿ ಎಲ್ಲಿ ಯಾರು ಶ್ರೀರಾಮ್ ಸೇನೆಗೆ ಮದತ್ ಮಾಡುದು, ಆಮೇಲೆ ಇಲ್ಲಿ ಬಿಜೆಪಿಗೆ ಮದತ್ ಮಾಡಿ ಕೆಲಸ ಆರಿಸ್ ತರುವಂತ ಕಾರ್ಯ ಮಾಡಿದವರೇ ಕಾಂಗ್ರೆಸ್ನವರು, ಕಾಂಗ್ರೆಸ್ ಕಾರ್ಯಕರ್ತರು. ನಾನು ಹೇಳೋದಕ್ಕಿಂತ ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ನೀವು ಇಷ್ಟೊಂದು ಪತ್ರಕರ್ತರಿದ್ದೀರಿ, ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ನೀವು ಮಾಡೋದು ಸಾಧ್ಯನೇ ಇಲ್ಲ ಆಗೈತಿ. ಆ ಪರಿಸ್ಥಿತಿ ಬಂದಿರಿ, ನಾವ್ರೆ ಏನ್ ಮಾಡೋದು ಸರ್? ನಾ ಯಾಕೆ ಹೇಳ್ಬೇಕ್ರಿ? ನಾನು ಇಷ್ಟೇ ಸರ್, ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಇದನ್ ನೀವು ಈ ಚೇಂಜ್ ಆಗಬೇಕು. ಇನ್ನೊಂದು ಸರ್ ವಿಷಯ, ಕಳೆದ 12 ವರ್ಷದಿಂದ ಜಿಲ್ಲಾ ಅಧ್ಯಕ್ಷ ಆಗ್ಲಿ, ಬೆಳಗಾವಿ ನಗರ ಅಧ್ಯಕ್ಷ ಆಗ್ಲಿ, ಕಾಂಗ್ರೆಸ್ ಅಧ್ಯಕ್ಷ ಆಗ್ಲಿ ಅಥವಾ ಬ್ಲಾಕ್ ಅಧ್ಯಕ್ಷ ಆಗ್ಲಿ, ತತ್ಸಮ ಅಧ್ಯಕ್ಷ ಸ್ಥಾನಕ್ಕೆ ಅವರೇ ಇದ್ದಾರೆ. ಇವ್ರು ಬಿಟ್ಟು ಯಾರು ಕಾರ್ಯಕರ್ತರೇ ಇಲ್ವಾ? ಬೂಡ ಹಗರಣ ಆಚೆ ಬರ್ತಾ ಇದ್ದ ಹಾಗೆ ಅಲ್ಲಿರುವಂತಹ ಅಧ್ಯಕ್ಷರನ್ನ ಬದಲಾಯಿಸಿ ಅಂತ ಹೇಳಿ ಕೂಗು ಜೋರಾಗಿ ಕೇಳಿ ಬರ್ತಾ ಇತ್ತು. ಕಾರಣ ಇದರಲ್ಲಿ ಅಧ್ಯಕ್ಷರ ಪಾತ್ರವೂ ಇದೆ, ಕಮಿಷನರ್ ಪಾತ್ರವೂ ಇದೆ, ಜೊತೆಗೆ ಕೆಲವೊಂದಿಷ್ಟು ಮಾಜಿ ಶಾಸಕರು ಸಂಸದರ ಹೆಸರುಗಳು ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಅಲ್ಲಿರುವಂತಹ ಅಧ್ಯಕ್ಷರನ್ನ ಬದಲಾಯಿಸಿ ಬೆಳಗಾವಿಯವರನ್ನೇ ಅಲ್ಲಿನ ಅಧ್ಯಕ್ಷರನ್ನಾಗಿಸಿ ಅಂತ ಕೂಗು ಇದೀಗ ಜೋರಾಗಿ ಬರ್ತಾ ಇದೆ. ಬನ್ನಿ ಹಾಗಾದ್ರೆ ಬಗ್ಗೆ ಒಬ್ರು ಮಾತನಾಡಿದ್ದಾರೆ, ಏನ್ ಹೇಳ್ತಾರೆ ನೋಡೋಣ. ಆದ್ರೆ ನಾವು ಕಾಂಗ್ರೆಸ್ ಪಕ್ಷ ತಗೊಂಡು ಬಂದ ನಂತರ ಇವತ್ತಿನ ಪರಿಸ್ಥಿತಿ ಬಗ್ಗೆ ನಾನು ಮಾತಾಡಬೇಕಾಗಿತ್ತು. ಇವತ್ತು ಬೆಳಗಾವಿ ಕಾಂಗ್ರೆಸ್ನಲ್ಲಿ ಏನ್ ನಾಮಿನೇಷನ್ಗಳು ಆಗ್ತಾ ಇದ್ದಾವೆ, ಅವು ಯಾರು ಕಾಂಗ್ರೆಸ್ಗೆ ಎಂದೆಂದೂ ಹೆಲ್ಪ್ ಮಾಡಿದವರಲ್ಲ. ಹಿಂದಿನ ವಿಧಾನಸಭಾ, ಇವತ್ತಿನ ಲೋಕಸಭಾ, ಮೊನ್ನೆ ಆದಂತ ಲೋಕಸಭಾ ಎಲೆಕ್ಷನ್ ದಲ್ಲಿ ಯಾರು ವಿರೋಧ ಮಾಡಿದ್ರು ಅವ್ರಿಗೆ ನೀವು ನಾಮಿನೇಷನ್ ಮಾಡ್ತೀರೆ? ಇದು ಯಾ ನ್ಯಾಯ? ಇದು ರಾಜ್ಯದ ಅಧ್ಯಕ್ಷರೇನಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ವಿನಂತಿ ಮಾಡ್ತೀವಿ, ಏನ್ ನಾಮಿನೇಷನ್ ಆಗಿದಾವೆ ಎಲ್ಲ ಕ್ಯಾನ್ಸಲ್ ಆಗ್ಬೇಕು. ಎಲ್ಲಿ ರೀ ಚಿಕ್ಕೋಡಿಯಿಂದ ಬಂದು ಇಲ್ಲಿ ರೀ ಬಿಡ ಅಧ್ಯಕ್ಷ? ಇದು ಇದು ನ್ಯಾಯ? ಸರ್ ಅವ್ರು ನೋಡಿ, ಅದಕ್ಕೆ ನಾನು ಹೇಳೋದು, ಬಟ್ ನಾನು ಒಂದು ಬೆಳಗಾವಿ ನಗರದ ನಾಗರಿಕನಾಗಿ ಚಿಕ್ಕೋಡಿಯಿಂದ ಬಂದು ಇಲ್ಲಿ ಬೆಳಗಾವಿ ಅರ್ಬನ್ ಡೆವಲಪ್ ಆಗೋ ಸಾಧ್ಯ ಇಲ್ಲ. ಇಲ್ಲಿ ಜನರಿಗೆ ಯಾರಿಗೂ ಮಾಡಿ ಇವತ್ತಾದ್ರೂ ಹೇಳ್ತೇನೆ, ನಾನು ಕೆ ಪಿ ಸಿ ಸಿ ಮೆಂಬರ್ ಇದ್ದೇನೆ, ನಂದು ಮೆಂಬರ್ಶಿಪ್ ತಗೊಳ್ಳಿ, ನಾನು ರೆಸಿಗ್ನೇಷನ್ ಕೊಡ್ತೇನೆ, ಒಂದು ಕಾರ್ಯಕರ್ತನಿಗೆ ಕೊಡಿ.